ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಬಿಂದಾಸಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ನಮ್ಮನೆ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಪ್ಲ್ಯಾನ್ಡ್ ಅಲ್ಲ, ಅನ್ಪ್ಲ್ಯಾನ್ಡ್. ಸೊ ಏನೇನು ಬೇಕು ಅಂತ ನೋಡೋಣ. ದಮ್ ಬಿರಿಯಾನಿಗೆ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ, ಸೊ ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ನೀರು ಹಾಕೋಂಗಿಲ್ವಾ? ಹಿಂಗೆ ಮ್ಯಾರಿನೇಷನ್ ಮಾಡಿ ಇಡೋದಷ್ಟೇ. ಒಂಚೂರು ಮೊಸರು ಕೊಡಮ್ಮ, ಸ್ವಲ್ಪ ಟೊಮ್ಯಾಟೊ ಸಹ ಆ್ಯಡ್ ಮಾಡ್ಕೋಬೇಕು. ನೀವೇನು ಬಿರಿಯಾನಿಗೆ ಯೂಸ್ ಮಾಡ್ತಿರಲ್ಲ ಅದು ಮ್ಯಾರಿನೇಷನ್ಗೆ ಯೂಸ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಇದು ಒಂಥರ ಡಿಫ್ರೆಂಟಾಗಿ ಬರ್ಬೋದು, ಗೊತ್ತಿಲ್ಲ ನನಗೆ. ನಾನು ನಮ್ಮ ಅಕ್ಕ ಮಾಡ್ತಾ ಇರೋದು ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡೋಕ್ಕೊಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ವಲ್ಪ ಅರಿಶಿನ ಪುಡಿ ಸಹ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಇದು ನಿಮಗೆ ಹೇಳ್ಕೊಡ್ಬೇಕು ಅಂತ ಮಾಡ್ತಾ ಇರೋದಲ್ಲ, ಹಾಗಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇಲ್ಲ ಅಷ್ಟೇ. ನಮ್ಮಕ್ಕ ಏನು ಮಾಡ್ತಾ ಇದ್ದಾಳೆ ನಾನು ಅದನ್ನು ಹಾಗೆ ನಿಮಗೆ ಕ್ಯಾಪ್ಚರ್ ಮಾಡಿ ಶೋ ಮಾಡ್ತಾ ಇದ್ದೀನಿ. ಈವನ್ ದಮ್ ಬಿರಿಯಾನಿ ಸಹ ಪ್ರೀ ಪ್ಲ್ಯಾನ್ ಮಾಡಿಲ್ಲ ನಾವು, ಹಾಗಾಗಿ ಇದು ಆಲ್ ಆಫ್ ಎ ಸಡನ್ ಡಿಸೈಡ್ ಮಾಡಿ ದಮ್ ಬಿರಿಯಾನಿ ಮಾಡೋಣ, ಅದರಲ್ಲೂ ನಮ್ಮ ಅಕ್ಕ ಮಾಡಲಿ ಅಂತ ಬಿಟ್ಟಿದ್ದೀವಿ. ಸೊ ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದಾಳೆ. ಸೊ ಇಷ್ಟನ್ನು ಮ್ಯಾರಿನೇಟ್ ಮಾಡಿ ಇದಕ್ಕೆ ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡಬೇಕು. ಎಲ್ಲದೂ ಆ್ಯಡ್ ಮಾಡಿ ಇಡಬೇಕು. ಇಷ್ಟೇನಾ? ಅದೇ, ಅದ ಮಾಡಿದ್ರೆ ಮುಗೀತು. ಸೊ ಮ್ಯಾರಿನೇಷನ್ ಪಾರ್ಟ್ ಮುಗಿದಾಗೆ ಮೊಸರು ಆ್ಯಡ್ ಮಾಡಿ ಇಟ್ಟರೆ ನೋಡಿ, ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡಿದ್ರು. ಈಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನಿಮಿಷ ಇಡಬೇಕು? ಕಬಾಬಿ ಕಲ್ಸಕ್ಕೆ ಬೇಕು, ಅದಾದ್ಮೇಲೆ ಬೇಕಾದ್ರೆ ಕಲ್ಸ್. ಕಬಾಬ್ದು ಮ್ಯಾರಿನೇಷನ್ ಮಾಡಿ ಇಟ್ಬಿಡಿ, ನಾನೇ ಮಾಡ್ತೇನೆ. ನೀನ್ ಇಷ್ಟೇ, ಅದನ್ನು ಇದೇ ರೀತಿ ಮ್ಯಾರಿನೇಟ್ ಮಾಡಿ ಇಡೋದು ಅಷ್ಟೇ. ಕೊಡಮ್ಮ, ಹಂಗಾರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ದಮ್ ಬಿರಿಯಾನಿಗೆ ಅಕ್ಕಿನ ನೆನೆಸಿಟ್ಟಿದ್ದಾರೆ. ಇವತ್ತು ಕಬಾಬ್ ಸಹ ಮಾಡಬೇಕು ಅಂತ ಇದ್ದೀವಿ, ಹಾಗಾಗಿ ಕಬಾಬಿಗೆ ಈಗ ಎಲ್ಲಾನು ಕಲಸಿ ಇಡೋಣ. ಏನೇನೆಲ್ಲ ಹಾಕ್ತಾ ಇದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೇಲೂ ಅದೇ ಮಾಡೋದು. ಆದ್ರೂ ನಮ್ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಐಲ್ ಶೋ ಯು. ಫಸ್ಟು ಚಿಕನ್ನಿಗೆ ಕಬಾಬ್ ಪೌಡರ್ ಹಾಕೊಂಡಿದ್ದೀವಿ. ಯಾವ ಪೌಡರ್ ಅಂದರೆ ತೇಜು ಚಿಕನ್ ಕಬಾಬ್ ಪೌಡರ್. ಸೊ ಇದನ್ನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿದೀವಿ, ಆ್ಯಂಡ್ ಒಂದು ಮೊಟ್ಟೆ ಸಹ ಒಡೆದು ಹಾಕೊಂತೀವಿ. ಅರಿಶಿನ ಸಾಕು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ನೆಡಿದ್ರು, ಐ ಮೀನ್ 2 ಸ್ಪೂನ್ಸ್ ಹಾಕೊಳ್ಳಿ. ನಮ್ ಬೆನಕ ಕಾಫಿ ಮಾಡ್ಕೊಂಡಿದ್ದಾನೆ, ಕೋಲ್ಡ್ ಕಾಫಿ. ನಮ್ಮ ಅಪ್ಪಗೂ ಸಹ ಮಾಡ್ಕೊಟ್ಟಿದ್ದಾನೆ, ಅವನು ಸಹ ಕುಡಿತಾ ಇದ್ದಾನೆ. ಹೇಗಿದೆ ಟೇಸ್ಟು ನೋಡೋಣ. ನಮ್ ಆಕ್ಚುಲಿ ನಮ್ ಚಿಂಟು ಬೆನಕ ನೋಡೆ ಕಲ್ತಿರೋದು, ಆದ್ರೂ ಸಹ ನೋಡೋಣ ಇವತ್ತು ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಎರಡು ಚೆನ್ನಾಗಿದೆ, ಅದೇ ಅದ್ ಸ್ವಲ್ಪ ಗಟ್ಟಿ ಇತ್ತು ಅನ್ಸುತ್ತೆ. ಇದು ಟೆಟ್ರಾ ಪ್ಯಾಕ ಬೆನಕ? ಎರಡು ಟೆಟ್ರಾ ಪ್ಯಾಕ್ ಯಾವತ್ತು ಮಾಡಿದ್ದು ನೀನು? ಟೆಟ್ರಾ ಪ್ಯಾಕ್ ಅಲ್ಲ, ಇದು ಟೆಟ್ರಾ ಪ್ಯಾಕ್. ಸೊ ಚೆನ್ನಾಗಿದೆ ಗೈಸ್, ಅವನೇ ಗುರು. ಸೊ ನನ್ನ ಮಗ ಶಿಷ್ಯ, ಇಬ್ರು ಚೆನ್ನಾಗಿ ಮಾಡ್ತಾರೆ. ಬನ್ನಿ ಇವಾಗ ಕಬಾಬ್ ಹೇಗ್ ಮಾಡ್ತಾ ಇದಾರೆ ನೋಡೋಣ. ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿರ್ತಾರ. ಸೊ ಲೆಮನ್ ನ ಹಾಕೊಂಡಿದ್ದಾರೆ ಒಂದನ್ನ. ಅಚ್ಚಕಾರದ ಪುಡಿ ಬೇಕು ಅಂದ್ರೆ ಬೇಕು ಅಂದ್ರೆ ಅಚ್ಚಕಾರದ ಪುಡಿನೂ ಹಾಕೋಬಹುದು, ಖಾರ ಬೇಕು ಅಂದ್ರೆ. ನಮ್ಮನೆ ಮಕ್ಕಳುಗಳೇ ಜಾಸ್ತಿ ತಿನ್ನೋದ್ರಿಂದ, ಅದ್ರಲ್ಲೂ ನಮ್ ದಕ್ಷ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀವಿ. ಸೊ ಈಗ ಕಬಾಬಿಗೂ ಸಹ ಮ್ಯಾರಿನೇಟ್ ಮಾಡಿ ಇಟ್ಟಾಯ್ತು. ಇನ್ನೇನಿದ್ರು ಊಟ ಟೈಮಿಗೆ ಕಬಾಬ್ ಮಾಡ್ಕೊಂಡ ತಿಂದ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ. ಈಗ ದಮ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ದೊಡ್ಡದು
ಬೋಸಿನ ಸ್ಟವ್ ಮೇಲೆ ಇಟ್ಕೊಂಡು ಒಂದು 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಅದೇ 5 ಸ್ಪೂನ್ ಓಕೆ, 5 ಸೌಟ್ ಒಂದು ಎಣ್ಣೆ ಹಾಕೊಳ್ಳಿ. ನಿಮಗೆ ಆ ಎಣ್ಣೆ ಪ್ರಮಾಣ ಗೊತ್ತಾಗುತ್ತೆ ನೋಡಿ ಇಲ್ಲಿ. ಇವತ್ತು ನಾವು ಮಾಡ್ತಾ ಇರೋದು 1/2 ಕೆಜಿ ರೈಸ್ ತೊಗೊಂಡಿದ್ದೀವಿ, 1/2 ಕೆಜಿಗೂ ಸ್ವಲ್ಪ ಜಾಸ್ತಿ. ಆಮೇಲೆ 1 ಕೆಜಿ ಚಿಕನ್ ತೊಗೊಂಡಿದ್ದೀವಿ. ಸೊ ಎಣ್ಣೆ ಕಾದಿದೆ, ಇನ್ನೂ ಕಾಯಬೇಕು. ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಜೀರಾ ಹಾಕ್ಕೊಳ್ಳಿ. ಆಮೇಲೆ 2 ಚಕ್ಕೆ ಪೀಸು, 4 ಏಲಕ್ಕಿ ಮತ್ತು 5-6 ಲವಂಗನ ಹಾಕಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, 1/2 ಅಷ್ಟೇ ಈರುಳ್ಳಿ. ಆ್ಯಕ್ಚುಲಿ ಈರುಳ್ಳಿ ಹಾಕ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ನಮ್ಮನೆ ಮಕ್ಕಳಿಗೆ ಈರುಳ್ಳಿ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ. ನಾವು ಇಟ್ಕೊಂಡಿದ್ವಲ್ಲ ಏಲಕ್ಕಿ, ಲವಂಗ ಮತ್ತು ಚಕ್ಕೆ, ಅದನ್ನು ಈಗ ಒಗ್ಗರಣೆಗೆ ಹಾಕಿದ್ದೀವಿ. ಸೊ ಮಾಡ್ತಾ ಇರೋರು ನಮ್ಮ ಅಕ್ಕ. ಸೊ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ನಾವೇನು ಚಿಕನ್ನ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಬೇಕು. ನಾವೀಗ ಮಾಡ್ತಾ ಇರೋದು ಗೈಸ್ ದಮ್ ಬಿರಿಯಾನಿ, ಮಾಮೂಲಿ ಬಿರಿಯಾನಿ ಅಲ್ಲ, ದಮ್ ಬಿರಿಯಾನಿ. ಇದು ಈ ಚಿಕನ್ ಈ ಒಗ್ಗರಣೆಲಿ 20 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮ್ನಲ್ಲಿ. ನಾನು ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್, ಸೊ ನನ್ನ ಕೈ ರುಚಿ ಸಹ ಆ್ಯಡ್ ಆಗತ್ತೆ. ಇನ್ನೊಂದು ಕಡೆ ಅನ್ನ ಮಾಡೋಕ್ಕಿಡೋಣ, ಅದು 70% ಬೇಯಬೇಕು, ಕುಕ್ ಆಗಬೇಕು ಅಷ್ಟೇ. ಸೊ ಎಷ್ಟಪ್ಪ ನೀರು ತೊಗೋಬೇಕು ಅಂದರೆ, ನೀವು 1 ಲೋಟ ಅಕ್ಕಿ ತೊಗೊಂಡ್ರೆ 3 ಲೋಟ ನೀರನ್ನ ಹಾಕೋಬೇಕು. ಸೊ ನಾವಿಲ್ಲಿ ತೊಗೊಂಡಿರೋದು 2 ಲೋಟ ಪ್ಲಸ್, ಸೊ ನಾವಿಲ್ಲಿ 6 ಲೋಟ ಅಥವಾ 7 ಲೋಟ ನೀರನ್ನು ತೊಗೊಂಡಿದ್ದೀವಿ. ಈಗ ನೀರು ಕಾಯಕ್ಕಿಡ್ತಾ ಇದ್ದೀವಿ. ನೀರು ಸ್ವಲ್ಪ ಬಾಯ್ಲ್ ಆದಮೇಲೆ ಗುಳುಗುಳು ಅಂದಮೇಲೆ ಅದಕ್ಕೆ ನಾವು ಅಕ್ಕಿಯನ್ನು ಹಾಕೋಣ. ಇವಾಗ ನಾವು ಆ ಬೆಂದಿರೋ ಚಿಕನಿಗೆ ಗ್ರೀನ್ ಮಸಾಲ ಹಾಕೋತಾ ಇದ್ದೀವಿ. ಗ್ರೀನ್ ಮಸಾಲಾಗೆ ಏನೇನೆಲ್ಲ ಆ್ಯಡ್ ಮಾಡಿದ್ದೀವಿ ಅಂದರೆ, ಮಾಮೂಲಿ ರೆಗ್ಯುಲರಾಗಿ ನಾವು ಚಾಪ್ಸ್ ಮಾಡಬೇಕಾದ್ರೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಅದೇ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಶುಂಠಿ, ಅದೇ ಅಲ್ಲ ಜಿಂಜರ್ ಗಾರ್ಲಿಕ್ ಅಂದರೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಾಳುಮೆಣಸು, ಕೊತ್ತಂಬರಿ, ಪುದೀನ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಬೇಕು. ಸೊ ಅದೇ ಪೇಸ್ಟನ್ನು ನಾವಿಲ್ಲಿ ಹಾಕ್ತಾ ಇದ್ದೀವಿ, ಹಾಕಿದ್ದೀವಿ. ಅದೇ ಪೇಸ್ಟನ್ನು ನಾವಿಲ್ಲಿ ಹಾಕ್ಕೊಂಡು 20 ಮಿನಿಟ್ಸ್ ಕುಕ್ ಮಾಡಬೇಕು. ಚಿಕನ್ ಬೇಯೋದು ನಿಮಗೆ ಗೊತ್ತಾಗುತ್ತೆ ಗೈಸ್, ಸೊ ಅದೇ ಲೆಕ್ಕಾಚಾರ. ನೀವು ಚಿಕನ್ನ ಸ್ವಲ್ಪ ಹಿಂಗೆ ಮಾಡಿದಾಗ ಅದು ಕಟ್ ಆಗುತ್ತೆ ನೋಡಿ, ಆವಾಗ ಬೆಂದಿದೆ ಅಂತ ಅರ್ಥ. ಇವಾಗ ನೀರು ಕುದ್ದಿದೆ ನೋಡಿ ಗೈಸ್, ಅದಕ್ಕೆ 1 ಚಕ್ಕೆ 1 ಏಲಕ್ಕಿ 2 ಲವಂಗ ಹಾಕ್ಕೊಂಡಿದ್ದೀವಿ. ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕಬೇಕು. ನೀವು ಮನೆ ತುಪ್ಪ ಇದ್ರೆ ಮನೆ ತುಪ್ಪ ಹಾಕ್ಬೋದು, ಅಥವಾ ಔಟ್ ಸೈಡಿಂದ ನಂದಿನಿ ತುಪ್ಪ, GRB ತುಪ್ಪ ತಂದರೆ ಅದು ಸಹ ಹಾಕೋಬಹುದು. ಇಂಥದ್ದೇ ತುಪ್ಪ ಅಂತ ಏನಿಲ್ಲ. ಸೊ ಒಟ್ಟಲ್ಲಿ ತುಪ್ಪನ ಹಾಕೋಬೇಕು 2-3 ಸ್ಪೂನ್. ನೋಡಿ ಅದು ಗುಳುಗುಳು ಅಂತ ಇದೆ, ಬಬಲ್ಸ್ ಬರ್ತಾ ಇದೆ. ಈ ಕಡೆ ಚಿಕನ್ ಬೇಯ್ತಾ ಇದೆ, ಆ ಕಡೆ ಅನ್ನ ಮಾಡ್ಕೊಳ್ಳೋಕೆ ನೀರು ರೆಡಿ ಆಗಿದೆ. ಇವಾಗ ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ, ಏನ್ ಹಾಕಿದ್ವಲ್ಲ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ. ಸೊ ಇವಾಗ ಈ ಸ್ಟೇಜ್ ಅಲ್ಲಿ ನಾವು ಅಕ್ಕಿನ ಆಡ್ ಮಾಡ್ಕೊಳ್ಳೋಣ.
ಹೇಗೆ ಬರುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ನೋಡೋಣ ನಮ್ಮಕ್ಕ ಹೋಟೆಲಲ್ಲಿ ಮಾಡಿರೋ ಅಷ್ಟು ಟೇಸ್ಟಿಯಾಗಿ ಮಾಡ್ತಾಳ ಅಥವಾ ನಂಗೆ ನಿಜ ಹೇಳಬೇಕಂದ್ರೆ ಹೋಟೆಲ್ದು ಇಷ್ಟ ಆಗಲ್ಲ, ಮೇ ಬಿ ಹೋಟೆಲ್ಗಿಂತ ರುಚಿಯಾಗಿರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ವೆಲ್ ಸಿ. ಅಕ್ಕಿನ ಬೆನ್ ಅದು ಸ್ವಲ್ಪ ಮೇಲ್ ಬರುತ್ತೆ ಅಲ್ವಾ? ಎಷ್ಟು 70% ಬೇಯಬೇಕಾ? ನನ್ನ ಮಗ ಕನ್ನಡ ಪೇಪರ್ ಸಹ ಓದೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತಿಂದ ಒಂದು ಆ್ಯಡ್ ಆನ್ ಟಾಸ್ಕ್ ಅವನಿಗೆ. ಗುಡ್ ಮಗ ಗೈಸ್. ಕೂತು ಬೆಳೆದಿದೆ ಚಿಂಟು, ಏರ್ ಕಟಿಂಗ್ ಮಾಡಿಸ್ಬೇಕು. ಬೆಳೆದಿದೆ ಆಯ್ತಮ್ಮ, ನೀನು ಓದಮ್ಮ. ಚಂದ ಓದಿ, ಒಂದು 10 ಅಕ್ಷರನ ಬರಿ ಪುಟಾಣಿ ಆಯ್ತಾ? ಒಂದು ಓದು, ಒಂದು ಹೆಡ್ಲೈನ್ಸ್ ಅಲ್ಲಿರೋದು ಓದ್ಬಿಟ್ಟು ಅದ್ರದ್ದು ಏನು ಮ್ಯಾಟರ್ ಇದೆ ಅದನ್ನ ತಿಳ್ಕೊ. ಇಂಪಾರ್ಟೆಂಟ್ ಯಾವ್ದಿದೆ ಅಂತ ಅಪ್ಪಾಜಿನ ಕೇಳು. ಅಪ್ಪಾಜಿ ತೋರಿಸುತ್ತೆ ಇದನ್ನ ಓದು ಇಂಪಾರ್ಟೆಂಟ್ ಇದೆ ಅಂತ, ಅಂಥದನ್ನ ಓದು. ಆಮೇಲೆ ಒಂದು ಒಂದು 10 ಪದನ ಬರಿ. ಅದೇನ್ ಹೇಳ್ತಾ ಇದೀಯ ಹೇಳಮ್ಮ, ಮುಕ್ಕಕ್ಕೆ ನೀನು ಏನೋ ಹಚ್ಕೊಂಡಿದ್ಯಾ? ನಮ್ಮ ಅಮ್ಮನು ನಿಂಬೆ ಹಣ್ಣು ಹಚ್ಕೊಂಡವ್ರು ನೋಡಿ ಗೈಸ್, ಎಲ್ಲರೂ ಹಚ್ಕೊಳ್ಳೋರೆ, ನಾನು ಒಬ್ಳನ್ ಬಿಟ್ಬಿಟ್ಟು. ನಮ್ಮಮ್ಮ ನನ್ನ ಮಗನ್ ಬುದ್ಧಿ ಹೇಳ್ತಾ ಇದ್ರೆ ನಮ್ಮಮ್ಮ ನನಗ್ ಬುದ್ಧಿ ಹೇಳ್ತಾ ಇದಾರೆ. ಹೇಳಮ್ಮ, ಆಫೀಸರ್ ಆಗ್ತಿದ್ದೆ ನಾನು. ಹ್ಮ್, ಆಗಿಲ್ವೇ? ಅದಕ್ಕೆ ನಾನು ನನ್ನ ಮಗನ್ ಕಲಿಸ್ತಾ ಇದ್ದೀನಿ. ಈಗ 3 ಜನರೇಷನ್ಸ್ ಇದ್ದೀವಿ ಪ್ರೂವ್ ಮಾಡೋಕ್ಕೆ. ನಾವೇನು ಓದಿಲ್ಲ, ನೀನು ಓದಪ್ಪ ನಮ್ಮ ಅಪ್ಪ ಹೇಳಿದ್ರು ಅಂತ. ನಿಮಗೆ ಅದನ್ನ ಹೇಳೋಕೆ ತೋರ್ಸೋಕೆ ಎಕ್ಸಾಂಪಲ್ಸ್ ಇರಲಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತಾ ಇದೀವಿ ಚಿಕನ್ ಮಸಾಲಾಗೆ. ನೋಡಿ ಗೈಸ್, ಅನ್ನ ಈಗ 70% ಬೆಂದಿದೆ. ಇವಾಗ ಇದನ್ನ ಬಸಿಬೇಕು. ಕೊಡು, ಬಸ್ಕೊಡ್ತೀನಿ. ಮಾಡು ಹೊರಗಡೆ ಇಲ್ಲಿ ಇಲ್ಲಿ. ಹಾಂ, ಅದಕ್ಕೆ ಆಫ್ ಮಾಡಿಸ್. ಫುಲ್ ಬಸ್ ಬಿಡ್ಬೇಕಾ? ಒಂದ್ ಚೂರ್ ಬಿಟ್ಬಿಟ್ಟು ಇನ್ ಮಿಕ್ಕಿದ ಬಸ್ ಇದೆ. ಇದೆಲ್ಲ ಹೋಗುತ್ತಲ್ಲ, ಒಂದು ಇದಕ್ಕೆ ಹಾಕೋಬೇಕಂದ್ರೆ ಏನ್ ಬೇಕಾಗಿಲ್ಲ. ಅದೇನ್ ಬೇಡ ಬೇಡ, ತುಪ್ಪ ಇರುತ್ತಲ್ಲ ಅದಕ್ಕೆ ಬಿಡು ಬಿಡು. ಬೇಕಾದ್ರೆ ಮತ್ತೆ ಅದಕ್ಕೆ ಹಾಕ್ಬೋದು. ಅದು ಹುದುಗಕ್ಕೆ ಬೇಕಲ್ಲ, ಸಾಕು. ಅರಳಕ್ಕೆ ಬೇಕಲ್ಲ ಒಂಚೂರು. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ. ನೋಡಿ ಗೈಸ್, ಇಷ್ಟು ನೀರನ್ನ ಚೆಲ್ಲಿದ್ದೀವಿ, ಬಸ್ದಿದ್ದೀವಿ. ಇಲ್ಲ ಈಗಲೇ ನಾನು ಹೇಳ್ತೀನಿ, ಒಂದ್ 2 ನಿಮಿಷ. ಆನೆ ಮೇಲೊಂದಾನೆ ಯಾವೂರಾನೆ ಜಿನ್ನಪುರದಾನೆ ಇಲ್ಲಿಗೆ ಬಂತು ನೀರ್ ಕುಡಿ. ಅಲ್ಲ ಅಲ್ಲ, ಚಕ್ಲಿ ತಿನ್ನಕ್ ಬಂತು. ಇಟ್ಸ್ ನಾಟ್ ಹಾರ್ಸ್ ರೈಡ್, ಇಟ್ಸ್ ಎಲಿಫೆಂಟ್ ರೈಡ್. ನೀನು ಮಾಡ್ಸದ್ಯಾ? ನಿಂದು ಓದಾಯ್ತ ಮಗ? ಬರ್ದಾಯ್ತ ಮಗ? ಮಾಮಿ
ಮಿಕ್ಸ್ ಮಾಡ್ಬೇಕಾ? ಬಂದೆ ತಾಳಪ್ಪ. ಹಾಕ್ಬೇಕಾ ಅದಕ್ಕೆ? ಸುರಿಬೇಕಾ? ತಾಳ ಸುರ್ಕೊಡ್ತೀನಿ. ನೀನೆ ಸುರಿತಾ ಇದೆಯಲ್ಲ, ಬಿಡು ನಾ ಇಟ್ಕೊಂತೀನಿ ತಗೋ. ತಾಳ ಬಂದೆ, ಒಂದ್ ನಿಮಿಷ ಒಂಚೂರು ಉಪ್ಪು ಹಾಕಿ ಸರಿ ಮಾಡ್ತೀನಿ. ನೋಡಿ ಗೈಸ್, ಇವಾಗ ಚಿಕನ್ ಮಸಾಲ ಬೆಂದಿದೆ. ಇವಾಗ ಅದಕ್ಕೆ ನೋಡಿ ಗೈಸ್, ಇವಾಗ ಚಿಕನ್ ಮಸಾಲ ಬೆಂದಿದೆ. ಇವಾಗ ಇದಕ್ಕೆ ಅನ್ನನ ಬಸ್ದಿರೋ ಅನ್ನನ ಸೇರ್ಸೋಣ. ತಲ್ ತಾಳಿ ಇವಾಗ ನಿಮಿಷ ಹಾಕ್ಬಿಡ್ತಾಗೆ ಹಾಕಿ ಕ್ಲೀನ್ ಮಾಡ್ತಾರೆ. ಚಿಂಟು ಸ್ಟನ್, ಆನೆ ಬಂತಂದ ಆನೆ, ಚಿಂಟು ಒಂದು ಆನೆ. ಯಾವ ಊರಾನೆ ಇದು? ಅಂಕೋಲಾದಿಂದ ಬಂದಿರೋ ಆನೆ ಇದು. ಎಲ್ಲಿಗೆ ಹೋಗ್ತಾ ಇದೆ? ಬಿರಿಯಾನಿ ವಾಸನೆ ನೋಡ್ಕೊಂಡು ಅಡುಗೆ ಮನೆ ಕಡೆ ಹೋಗ್ತಾ ಇದೆ. ಆನೆ ಆನೆ ಈಸ್ ಟೈರ್ಡ್ ನೌ ದಕ್ಷ, ಗೆಟ್ ಅಪ್. ನೋ ಕುಂಡಾಡಿಂಗ್, ನೋ ಜಾಂಪಿಂಗ್. ನೌ ಸಿ, ಆನೆ ಈಸ್ ಟೈರ್ಡ್, ಆನೆ ಈಸ್ ಸ್ಲೀಪಿಂಗ್, ಯು ಜಸ್ಟ್ ಗೆಟ್ ಅಪ್. ನೋ 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 ನೋ, ಆನೆ ತಲೆ. ಆ ಬಂದೆ ಕಣಪ್ಪ. ಸೊ ವಾಟ್ ಯು ಆರ್ ಆಡಿಂಗ್? ಈಗ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದೀವಿ. ನೋಡ್ತಾ ಇದ್ದೀರಲ್ಲ, ಓ ಮಿಕ್ಸ್ ಹೊಡಿಗಿಲ್ವಾ? ಜಸ್ಟ್ ಹಂಗೆ ಈಗ ಇದು ತುಂಬಾ ಕಮ್ಮಿ ಹುರಿ, ಇದನ್ನ ಇದ್ರ ಮೇಲೆ ಅದರ ನೀರು ತುಂಬಿ ಪಾತ್ರ ಮುಚ್ಚೋದು. ಅದು ಇದೆಯಲ್ಲ ಅಲ್ಲ, ಕುಕ್ಕರ್ ಕುಕ್ಕರ್ ಇಡೆ. ಸೊ ಇವಾಗ ದಮ್ ಕಟ್ತಾ ಇದ್ದಾಳೆ. ಬೇಡಮ್ಮ, ಕುಕ್ಕರ್ ಇದೆಯಲ್ಲಮ್ಮ. ಸೊ ಇವಾಗ ದಮ್ ಬಿರಿಯಾನಿಗೆ ದಮ್ ಮಾಡಕ್ಕೆ ಇಟ್ಟಿದ್ದಾಳೆ. ನಾವು ಬಟ್ಟೆ ಕಟ್ಟಲ್ಲ ಗೈಸ್, ಅದು ಪ್ರೆಷರ್ ಆಗಿ ಒಂದೇನಾದ್ರೂ ಒಂದು ತೂಕವತ್ ಸಾಮಾನು ಇಟ್ಟರೆ ಸಾಕು. ಸೊ ಈಗ ದಮ್ ಬಿರಿಯಾನಿ ಇನ್ನು ಎಷ್ಟು ನಿಮಿಷ ಬೇಕೆ? ಇನ್ನು 5 to 7 minutes ಅಥವಾ ಮ್ಯಾಕ್ಸಿಮಮ್ 10 minutes ಕುಕ್ ಆದರೆ ದಮ್ ಬಿರಿಯಾನಿ ವಿಲ್ ರೆಡಿ. ಇವಾಗ ಬಟ್ಟೆನ ತೇವ ಮಾಡಿಕೊಂಡು ನಾವೇನು ಲಿಡ್ ಹಾಕಿರ್ತೀವಲ್ಲ ಅದಕ್ಕೆ ಮತ್ತೆ ಆ ಬೋಸಿ ವೆಸಲಿಗೆ ಕಟ್ಟಬೇಕು. ಕಟ್ಟಬೇಕು ಇನ್ ದ ಸೆನ್ಸ್ ಅಲ್ಲಿ ಇಡಬೇಕು, ಬಿಕಾಸ್ ಅದ್ರದ್ದು ಹವೆ ಎಲ್ಲ ಹೊರಗಡೆಗೆ ಹೋಗಬಾರ್ದು ಸ್ವಲ್ಪನೂ ಅಂತ, ಬಿಕಾಸ್ ಇದು ದಮ್ ಬಿರಿಯಾನಿ ಅಲ್ವಾ ಗೈಸ್, ಅದಕ್ಕೋಸ್ಕರ. ಇವಾಗ ಒಂದು 10 ನಿಮಿಷ ಆಗಿದೆ. ಸೊ ಸ್ಟೌನ ಆಫ್ ಮಾಡೋಣ. ಇದು ನೆಕ್ಸ್ಟ್ ಓಪನ್ ಮಾಡೋದು ಯಾವಾಗ? ಇನ್ನೊಂದು 10 minutes ಆದಮೇಲೆ ಗೈಸ್ ತಿನ್ಬೋದಂತೆ. ಫೈನಲಿ ಗೈಸ್ ವಿ ಆರ್ ಓಪನಿಂಗ್ ಬಿರಿಯಾನಿ. ಹೇಗೆ ಇಟ್ ಲುಕ್ಸ್? ಮೇಲ್ ಬಂದ್ಬಿಟ್ಟಿದೆ, ಹಂಗೆ ಬರುತ್ತಾ? ಸೊ ಈಗ ಮಿಕ್ಸ್ ಹೊಡಿಯೋದಾ? ನಾನು ನಮ್ಮಮ್ಮ ಯಾವತ್ತೂ ಮಾಡಿಲ್ಲ ಈ ರೀತಿ. ಸೊ ಹಂಗಾಗಿ ನಾವು ನೋಡ್ಕೊತಾ ಇದ್ದೀವಿ. ಸೊ ಈಗ ಸ್ಲೋಲಿ ಅದನ್ನ ಮಿಕ್ಸ್ ಮಾಡಬೇಕು. ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದಾರೆ ಜೊತೆಗೆ ನೆಂಚ್ಕೊಳ್ಳೋಕೆ. ಬೇಕಾದ್ರೆ ಈರುಳ್ಳಿ ಕೊಡಮ್ಮ. ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ. ಟೈಮ್ 10:30 ಗೈಸ್, ಇವಾಗ ದಮ್ ಬಿರಿಯಾನಿ ರೆಡಿ ಆಗಿದೆ. ಎಲ್ರು ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾಳೆ ಆ ಕಡೆ. ಸೊ ಬನ್ನಿ ಇವಾಗ ಬಿರಿಯಾನಿನ ಇಸ್ಕೊಳ್ಳೋಣ.
ಸೊ ಇದು ನನಗೆ ದಮ್ ಬಿರಿಯಾನಿ. ಎಷ್ಟು ಹೇಳಿದ್ರು ಅಷ್ಟೇ ಗಾಯಸ್, ಇಲ್ಲಿ ಟಿವಿನೂ ಮ್ಯೂಟ್ ಮಾಡಲ್ಲ, ಆ ಕಡೆ ಎರಡು ಮೊಬೈಲ್ಗಳು ರನ್ ಆಗ್ತಾ ಇದ್ದಾವೆ, ಸೊ ಯಾವುದು ಮ್ಯೂಟ್ ಮಾಡಲ್ಲ. ಅದಕ್ಕೆ ನಾನು ಇವ್ರ ಜೊತೆ ಬೈದಾಡೋದಕ್ಕಿಂತ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಬೆನ್ಕ ಬೆನ್ಕ ಅದು ಸಬ್ ಕಾಪಿರೈಟ್ ಬರುತ್ತೆ ಗಾಯಿಸ್. ಈಗ ದಮ್ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಬನ್ನಿ, ಮನೇಲಿ ಮಾಡಿರೋದು ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಮಾಡಿರೋ ದಮ್ ಬಿರಿಯಾನಿ, ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ವಿಲ್ ಸಿ ಹೇಗಿದೆ ಅಂತ. ದಮ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಸೊ ಅದು ಹೇಗಿತ್ತು ಅಂದರೆ, ಮೈಸೂರಲ್ಲಿ ಹನುಮಂತು ಬಿರಿಯಾನಿ ಇದೆ, ಸೊ ಆ ರೀತಿ ಬಂದಿತ್ತು. ಇವನ್ ನಮ್ಮಅಮ್ಮ ಸಹ ಇದೇ ಟೈಪಲ್ಲೇ ಮಾಡ್ತಾರೆ, ಆದರೂ ನಮ್ಮಅಕ್ಕ ಫಸ್ಟ್ ಟೈಮ್ ದಮ್ ಬಿರಿಯಾನಿ ನಮ್ಮನೇಲಿ ಮಾಡಿದ್ದು, ಚೆನ್ನಾಗಿತ್ತು. ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಎಷ್ಟು ಸಲ ಹೇಳಿದ್ರು ಮ್ಯೂಟ್ ಮಾಡ್ತಾ ಇಲ್ಲ, ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ. ಒಳ್ಳೆ ಫೀಲ್ ಅನ್ನಿಸ್ತಾ ಇದೆ ಇದು. ಅಮ್ಮನೆ ಈ ರೀತಿ ಸ್ಪೆಷಲ್ ಮಾಡಿದಾಗ, ಈ ರೀತಿ ಎಲ್ಲರೂ ಇದ್ದಾಗ ಹಾಗೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಡೈನಿಂಗ್ ಟೇಬಲ್ ಮೇಲೆ ಆಗಬೇಕು ಅಂತ ಏನಿಲ್ಲ, ಎಲ್ಲರೂ ಎಲ್ಲೆಲ್ಲಿ ಕೂತಿರ್ತೀವಲ್ಲ ಅಲ್ಲಲ್ಲಿಗೆ ತಗೊಂಡೋಗಿ ಅಚ್ಚುಕಟ್ಟಾಗಿ ಊಟ ಮಾಡ್ತೀವಿ. ಗೈಸ್, ಕಬಾಬ್, ಬಿಸಿ ಬಿಸಿ ಕಬಾಬ್, ಬಿಸಿ ಬಿಸಿ ಕಬಾಬ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ದಮ್ ಬಿರಿಯಾನಿ, ಸಂಜೆ ಕಬಾಬ್. ಯಾರಿಗೆ ಬೇಕು ಕಬಾಬ್? ಮಧ್ಯಾಹ್ನ ಕಬಾಬ್ ತಿನ್ನೋಣ ಅನ್ಕೊಂಡ್ವು, ಬಟ್ ತಲ್ಕಾಲ್ ಸಾರ್ ಇತ್ತು ಎಸ್ಟರ್ಡೇದು, ಸೊ ಅದೇ ಹೆವಿ ಅನ್ನಿಸ್ತು. ಹಾಗಾಗಿ ಸಂಜೆ ಈವ್ನಿಂಗಿಗೆ ಕಬಾಬ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಸುಮ್ಮನಾದ್ವು. ಸೊ ಕಬಾಬ್ ಈಸ್ ರೆಡಿ, ಈಟಿಂಗ್ ನಾವ್. ಸಖತ್ತಾಗಿತ್ತು, ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಶುಭರಾತ್ರಿ ಗಾಯ್ಸ್, ಶುಭರಾತ್ರಿ.